ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿ ಹಾಗೂ ಆಧುನಿಕ ಜೀವನ ಶೈಲಿಗಳು ಜನರು ಅತಿ ವೇಗ ರೋಗಗಳಿಗೆ ತುತ್ತಾಗುವಂತೆ ಮಾಡುತ್ತಿವೆ. ಪ್ರತಿನಿತ್ಯ ನಾವು ಸೇವನೆ ಮಾಡುವ ಆಹಾರಗಳು ತಾಜಾ ಆಗಿರೋದಿಲ್ಲ. ಬಹುತೇಕ ಜನ ಫಾಸ್ಟ್ ಫುಡ್ಗಳಿಗೆ ಮೊರೆ ಹೋಗ್ತಾರೆ. ಇದರಿಂದ ರೋಗಗಳ ಸಂಖ್ಯೆ ಕೂಡ ಬೆಳೆಯುತ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ಸೃಷ್ಟಿಯಾಗುವ ಕಾಯಿಲೆಗಳಿಗೆ ನಾವೇ ಜವಾಬ್ದಾರಿಯಾಗಿರುತ್ತೇವೆ. ದಿನನಿತ್ಯ ಒಳ್ಳೆಯ ಆಹಾರ, ಧಾನ್ಯ ಹಾಗೂ ಜೀವನ ಶೈಲಿಗಳು ಉತ್ತಮ ಆರೋಗ್ಯದ ಗುಟ್ಟಾಗಿರುತ್ತೆ. ಇದೇ ಈಗ ಬಾಲಿವುಡ್ ಜನಪ್ರಿಯ ನಟಿ ಸನ್ನಿ ಲಿಯೋನ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಪಡ್ಡೆ ಹುಡುಗರಿಗಂತೂ ಅಚ್ಚುಮೆಚ್ಚು ಅಲ್ವೇ? ಅವರು ಬರ್ತಾರಂದ್ರೆ ಜನಸಂದಣಿಯೂ ಕೂಡ ಸೇರಿರುತ್ತೆ. ಈಚೆಗೆ ಬೆಂಗಳೂರಿಗೆ ಬಂದಾಗ ಅಲ್ಲಿ ಅಭಿಮಾನಿಗಳ ದಂಡೆ ಸೇರಿತ್ತು. ಅವರ ಸೌಂದರ್ಯಕ್ಕೆ ಅವರು ಕಾಯ್ದುಕೊಂಡಿರುವ ಆರೋಗ್ಯ ಮಂತ್ರವೇ ಕಾರಣ. ಸನ್ನಿ ಲಿಯೋನ್ ತಮ್ಮ ಫಿಟ್ನೆಸ್ ಕಾಪಾಡಿಕೊಳ್ಳಲು ಕೆಲವು ನಿಯಮಗಳನ್ನು ನಿಯಮಿತವಾಗಿ ಪಾಲಿಸುತ್ತಿದ್ದಾರೆ. ನೀಲಿ ಚಿತ್ರ ತಾರೆ ಎಂಬ ಕಾರಣಕ್ಕೆ ಹಲವರು ಅಪಹಾಸ್ಯ ಮಾಡಬಹುದು, ಆದರೆ ಸನ್ನಿ ತಮ್ಮ ಬದುಕಿನಲ್ಲಿ ರೂಢಿಸಿಕೊಂಡ ಕೆಲವು ಆದರ್ಶಗಳು ಇತರರಿಗೆ ಮಾದರಿ ಅಂದ್ರೆ ತಪ್ಪಾಗದಿಲ್ಲ. ಸನ್ನಿ ಲಿಯೋನ್ ಡಯಟ್ ಸೀಕ್ರೆಟ್ಸ್ 2011 ರಿಯಾಲಿಟಿ ಶೋ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟ ಸನ್ನಿ ಲಿಯೋನ್ಗೆ ಭಾರತವಲ್ಲದೆ ಪ್ರಪಂಚದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗ ಬಳಗ ಇದೆ. ಅವರಿಗೆ ಆತ್ಮವಿಶ್ವಾಸದ ಮೇಲೆ ಅಪಾರ ನಂಬಿಕೆ ಹೊಂದಿದ್ದಾರೆ. ಜಿಮ್ಮಿಂಗ್ ಸನ್ನಿ ಲಿಯೋನ್ ಸುಂದರ ಹೊಂದಿರಲು ಮುಖ್ಯ ಕಾರಣ. ಜಿಮ್ ಮಾಡುತ್ತಿರುವುದು ವಾರದಲ್ಲಿ ಕನಿಷ್ಠ 2-3 ಬಾರಿ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾರೆ. ಸದೃಢ ಕಾಯ ಹೊಂದಲು ಇದು ಮುಖ್ಯ ಮಾರ್ಗವಾಗಿದೆ. ಇದನ್ನ ಗಂಭೀರವಾಗಿ ತೆಗೆದುಕೊಂಡ್ರೆ ಸುಂದರ ದೇಹ ಹೊಂದಬಹುದು ಎಂಬುದಕ್ಕೆ ಸನ್ನಿಯ ಸರಿಯಾದ ಉದಾಹರಣೆ. ಯೋಗ. ಯೋಗ ಶಕ್ತಿಯುತ ಮತ್ತು ಸಮಯೋಚಿತ ವ್ಯಾಯಾಮವಾಗಿದ್ದು ಅದು ದೇಹ ಮತ್ತು ಮನಸ್ಸನ್ನ ಶಾಂತಗೊಳಿಸುವ ಮಾರ್ಗವಾಗಿದೆ. ಇದು ಸನ್ನಿ ಲಿಯೋನ್ ಮಂತ್ರ. ಯೋಗವನ್ನ ಜೀವನದಲ್ಲಿ ರೂಢಿಸಿಕೊಂಡ್ರೆ ನಮ್ಮ ದೇಹ ಮನಸ್ಸಿನ ಮೇಲೆ ಅತ್ಯದ್ಭುತವಾದಂತಹ ಫಲಿತಾಂಶಗಳನ್ನ ಪಡೆದುಕೊಳ್ಬಹುದು. ಇದನ್ನ ಕಲಿಯಲು ಆಸಕ್ತಿ ಇದ್ರೆ ಮಾತ್ರ ಸಾಕು, ನಿಮ್ಮ ಮನೆಯ ಹತ್ತಿರದಲ್ಲಿ ತರಬೇತಿ ಕೇಂದ್ರಕ್ಕೆ ಹೋಗಬಹುದು. ನೀವು ಸ್ಮಾರ್ಟ್ ಫೋನ್ ಬಳಸ್ತಾ ಇದ್ರೆ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡಿ ಯೋಗ ಮಾಡಬಹುದು. ಪ್ರತಿನಿತ್ಯ 20 ನಿಮಿಷ ಮೀಸಲಿಟ್ಟು ಇದರ ಫಲಿತಾಂಶವನ್ನು ಪಡೆಯಬಹುದು. ನಡಿಗೆ ಸನ್ನಿ ಲಿಯೋನ್ ಪ್ರಕಾರ ನಡಿಗೆ ನಮ್ಮ ಆರೋಗ್ಯ ಮತ್ತು ಉತ್ತಮ ದೇಹ ಹೊಂದಲು ಪರಿಣಾಮಕಾರಿ ಸಾಧನ. ಅವರು ಪ್ರತಿನಿತ್ಯ ಬೆಳಿಗ್ಗೆ 20 ನಿಮಿಷಗಳ ಕಾಲ ವಾಕ್ ಮಾಡ್ತಾರಂತೆ. ದೈನಂದಿನ ಚಟುವಟಿಕೆಗಳನ್ನು ಕ್ರಿಯಾಶೀಲತೆಯಿಂದ ಮಾಡಲು ಅನುಕೂಲವಾಗುತ್ತದೆ. ದಿನವಿಡೀ ತಾಜಾತನದಿಂದ ಇರಬಹುದು. ಇನ್ನು ಆಹಾರ ಸೇವನೆ ಕುರಿತು ಸನ್ನಿ ಲಿಯೋನ್ ಸಲಹೆಗಳು ಈ ರೀತಿಯಾಗಿವೆ. ಸೇವಿಸುವ ಆಹಾರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಆಹಾರ ದೇಹಾರೋಗ್ಯ ಕಾಪಾಡಲು ಹೆಚ್ಚು ಪರಿಣಾಮಕಾರಿಯಾದ ವಿಧಾನವಾಗಿದೆ. ಆಹಾರವನ್ನ ಸಮತೋಲನವಾಗಿ ತೆಗೆದುಕೊಳ್ತಾರೆ. ಸನ್ನಿ ಕೆಲವು ಸರಳ ತತ್ವಗಳನ್ನು ಅನಿಸ್ತಾರೆ. ಇವುಗಳನ್ನ ನೀವು ಕೂಡ ಪಾಲಿಸಿದ್ರೆ ಉತ್ತಮ ದೇಹ ಹೊಂದಬಹುದು. ಪ್ರತಿನಿತ್ಯವೂ ತಪ್ಪದೆ ಎಳೆನೀರು ಕುಡಿತಾರೆ. ಅದು ನಿಮ್ಮನ್ನ ದಿನವಿಡೀ ಉಲ್ಲಾಸದಿಂದ ಇಡಲು ಅನುಕೂಲವಾಗುತ್ತದೆ. ಮುಖದ ಕಾಂತಿಯನ್ನ ಕೂಡ ಹೆಚ್ಚಿಸುತ್ತದೆ. ಇನ್ನು ಸೇವಿಸುವ ಊಟದ ವೇಳೆ ಹಾಲು ತೆಗೆದುಕೊಳ್ಳಬೇಕು. ಇದು ನಿಮ್ಮ ದೇಹಕ್ಕೆ ಬೇಕಾದ ಶಕ್ತಿ ಒದಗಿಸುತ್ತದೆ. ಅಷ್ಟೇ ಅಲ್ಲ, ಡಿಹೈಡ್ರೀಕರಣ ನಿರ್ಜಲೀಕರಣದಿಂದ ದೂರ ಇಡುತ್ತೆ. ಯಾವಾಗಲೂ ತಾಜಾ ತರಕಾರಿಗಳನ್ನ ಸೇವಿಸಿ ಸಾಧ್ಯವಾದಷ್ಟು ವಾಕ್ ಮಾಡಬೇಕು. ಇದು ನಿಮಗೆ ಅಲ್ಪಾವಧಿಯ ರುಚಿ ನೀಡಿದರೂ ದೀರ್ಘಾವಧಿಯಲ್ಲಿ ಆರೋಗ್ಯ ಹಾನಿಕಾರಕ ಎನ್ನುವುದು ಸನ್ನಿ ಲಿಯೋನ್ ಅಭಿಪ್ರಾಯ. ಪಿಲ್ಲೆಟ್ಸ್ ವ್ಯಾಯಾಮಗಳು, ಪ್ಲೇಟ್ಲೆಟ್ಸ್ಗಳು ಸೌಂದರ್ಯ ವರ್ತಕ, ಉತ್ತಮ ದೇಹಾಕಾರ ಹೊಂದಲು ಅನುಕೂಲಕರವಾದ ಸಾಧನ ಸಲಕರಣೆ. ಇದು ನಮ್ಮ ದೇಹದ ಸಾಮರ್ಥ್ಯ ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತದೆ. ನಮ್ಮ ದೇಹದಲ್ಲಿ ಇರುವ ಬೇಡವಾದ ಕ್ಯಾಲರಿಗಳನ್ನು ಕರಗಿಸುತ್ತದೆ. ಸೂಕ್ತ ವಿಡಿಯೋಗಳನ್ನು ನೋಡಿ ವ್ಯಾಯಾಮವನ್ನು ಮಾಡಬಹುದು. ಇನ್ನು ಸ್ಕ್ವಾಟ್ ಆಸನ ವಿಧಾನವು ನಾವು ಕುಳಿತುಕೊಳ್ಳುವ ವಿಧಾನದಿಂದ ನಮ್ಮ ದೇಹದ ಆಕಾರ ಪಡೆದುಕೊಳ್ಳುತ್ತದೆ. ಸನ್ನಿ ಲಿಯೋನ್ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ. ಅವರು ಯಾವಾಗಲೂ ಮಂಡಿಯೂರಿ ಕುಳಿತುಕೊಳ್ಳುವುದನ್ನು ರೂಢಿಸಿಕೊಂಡಿದ್ದಾರೆ. ಇದು ದೇಹವನ್ನು ಉತ್ತಮ ಆಕಾರದಲ್ಲಿ ಇಡಲು ಸಹಕಾರಿಯಾಗುತ್ತದೆ. ಇನ್ನು ಆಹಾರ ಪದಾರ್ಥಗಳನ್ನು ಚೆನ್ನಾಗಿ ಅಗೆದು ತಿನ್ನಿ. ಸಾಕಷ್ಟು ಪ್ರೋಟೀನ್ಗಳು ನಿಮ್ಮ ಆಹಾರ ಪಥ್ಯದಲ್ಲಿ ಸೇರಿಸಿ. ಎಣ್ಣೆ ಪದಾರ್ಥ, ಸಿಹಿ ಹಾಗೂ ತಂಪು ಪಾನೀಯಗಳಿಂದ ದೂರ ಇರಿ. ಸಾಧ್ಯವಾದಷ್ಟು ಮನೆಯಲ್ಲಿಯೇ ತಯಾರಿಸಿದ ಆಹಾರ ಸೇವನೆ ಮಾಡಿದ್ರೆ ದೇಹಕ್ಕೆ ಒಳ್ಳೆಯದು. ಆಹಾರದ ಮೇಲೆ ನಿಮ್ಮ ಗಮನ ಇರಲಿ, ಬೆಳಗಿನ ಉಪಹಾರ ಸೇವಿಸುವುದನ್ನು ಮಾತ್ರ ಮರಿಲೇಬೇಡಿ ಎನ್ನುತ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.